ನನಗೆ ಸುದೀಪ್ ಸರ್ ಕೇಳಿದ್ರು ಕೊನೆಯದಾಗಿ ನೀವು ಜನರಿಗೊಂದು ಅನುಮಾನ ಇದೆ ಇದು ಸ್ಕ್ರಿಪ್ಟೆಡ್ ಅಂತ ಕೇಳಿದೆ ನಾನು ಹೇಳಿದೆ 100% ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂಥೇಳಿ ಇದು 100% ಸ್ಕ್ರಿಪ್ಟೆಡ್ ಶೋ ಅಲ್ಲ ಅಂತ ನಾನು ಹೇಳಿದೆ ಈಗಲೂ ಅದೇ ಮಾತನ್ನು ಹೇಳ್ತೀನಿ ಆದರೆ ಈಗ ನಾನು ಇನ್ನೊಂದು ಸ್ವಲ್ಪ ಹೇಳ್ತೀನಿ ನಾನು ಬರೀ ಅಷ್ಟೇ ಹೇಳಿದೆ ಅವತ್ತು ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂಥೇಳಿ ಆದರೆ ಒಂದು ಸಿನಿಮಾದ ಸೀನ್ಗಳನ್ನ ಬರೆಯೋಕ್ಕೆ ನಮಗೆ ಇದು ಸ್ಕ್ರಿಪ್ಟೆಡ್ ಅಲ್ಲ ಇದು ಒಂದು ಒಂದು ಸಿನಿಮಾ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಅಂದರೆ ಒಂದು ಸಿನಿಮಾ ಅಂದ್ಕೊಳ್ಳಿ ಇಲ್ಲಿ ಏನು ಸ್ಕ್ರಿಪ್ಟೆಡ್ ಮತ್ತು ಏನು ಸ್ಕ್ರಿಪ್ಟೆಡ್ ಅಲ್ಲ ಅಂತ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇದರಲ್ಲಿ ಬಿಗ್ ಬಾಸಲ್ಲಿ ಹೇಗೆ ಅಂತಂದರೆ ಬಿಗಿನಿಂಗು ಮಿಡ್ಲು ಎಂಡು ಸಿಚುವೇಷನ್ಗಳೆಲ್ಲವೂ ಕೂಡ ಸ್ಕ್ರಿಪ್ಟೆಡೇ ಆದರೆ ಸೀನ್ಗಳನ್ನ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಡೈಲಾಗ್ಗಳನ್ನ ಹೆಂಗೆ ಹೊಡಿತೀವಿ ಯಾರು ಆ್ಯಕ್ಟ್ರ್ಗಳು ಬರ್ತಾರೆ ಅನ್ನೋದು ಸ್ಕ್ರಿಪ್ಟೆಡ್ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಇಶಾನಿ ಮತ್ತು ಮೈಕೆಲ್ ಮಧ್ಯೆ ಆಗಿರುವಂಥ ಒಂದು ಲವ್ ಸ್ಟೋರಿ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಸಂಗೀತ ಮತ್ತು ವಿನಯ್ ಅವ್ರ ಮಧ್ಯೆ ಆಗಿರುವಂಥ ಜಗಳ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಅಥವಾ ನಾನು ಮಾತಾಡಿರುವಂಥದ್ದು ಇರ್ಬೋದು ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಆದರೆ ಆ ಸಿಚುವೇಷನ್ ಇದೆಯಲ್ಲ ಈ ಟಾಸ್ಕ್ ಮಾಡಬೇಕು ಈ ಟೈಮಿಗೆ ಮಲ್ಕೋಬೇಕು ಈ ಟೈಮಿಗೆ ಹೇಳಬೇಕು ಅನ್ನೋದು ಇದೆಯಲ್ಲ ಅದು ಸ್ಕ್ರಿಪ್ಟೆಡ್ ಅಂದರೆ ನಿಮ್ಮನ್ನು ಯಾವ ಮನಸ್ಥಿತಿಲಿ ಇಡಬೇಕು ಅನ್ನೋದು ಸ್ಕ್ರಿಪ್ಟೆಡ್ ಆ ಮನಸ್ಥಿತಿಲಿ ರಿಯಾಕ್ಟ್ ಹೆಂಗೆ ಮಾಡ್ತೀರಿ ಅನ್ನೋದು ನಾಟ್ ಸ್ಕ್ರಿಪ್ಟೆಡ್ ಅರ್ಥ ಆಯ್ತಾ ನಿಮಗೆ ಸೊ ಹಾಗೆ ಈಗ ಅಂದರೆ ಡೀಟೇಲಿಂಗ್ ಏನಿದೆಯಲ್ಲ ಅದು ನಾಟ್ ಸ್ಕ್ರಿಪ್ಟೆಡ್ ಡೀಟೇಲ್ಡಿಂಗ್ ಈಗ ಡೀಟೇಲಿಂಗ್ ಅಂದರೆ ಯಾವುದೊಂದು ಜಗಳ ಯಾವುದೊಂದು ಲವ್ ಸ್ಟೋರಿ ಅಥವಾ ಏನೇ ಇರ್ಬೋದು ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಬಟ್ ಆ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ಈಸ್ ಸ್ಕ್ರಿಪ್ಟೆಡ್ ಹೆಂಗೆ ಅಂದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು ಅವರೇ ನಿರ್ಧಾರ ಮಾಡ್ತಾರೆ ಎಷ್ಟು ಗಂಟೆ ಮಲಗಬೇಕು ಅವರೇ ನಿರ್ಧಾರ ಮಾಡ್ತಾರೆ ಯಾವ ಟಾಸ್ಕ್ ಕಾರ್ಡ್ ಮಾಡಬೇಕನ್ನೋದು ಬಿಗ್ ಬಾಸ್ ನಿರ್ಧಾರ ಮಾಡ್ತಾರೆ ಸೊ ಟೋಟಲಿ ನೀವು ನಿಮ್ಮ ಲೈಫ್ ಏನು ರಿವಾಲ್ವ್ ಆಗ್ತಾ ಇದೆ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಟಾಸ್ಕ್ಸ್ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಯುನೋ ವಾಯ್ಸ್ ಆಫ್ ಬಿಗ್ ಬಾಸ್ ಅವ್ರ ವಾಯ್ಸ್ ಏನು ಹೇಳುತ್ತೆ ನೀವು ಅದನ್ನು ಮಾಡ್ತೀರಾ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು ಸ್ಕ್ರಿಪ್ಟೆಡ್ ಹೌದು ಆದರೆ ಸೀನ್ಗಳು ಲವ್ ಸ್ಟೋರಿಗಳು ಜಗಳಗಳು ಎಲ್ಲವೂ ಸ್ಕ್ರಿಪ್ಟೆಡ್ ಅಲ್ಲ ಇದು ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಲ್ಲ ಗೊತ್ತಿಲ್ಲ ಬಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ